ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿಃ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರನತೋಸ್ಮಿ. ಅಬಾಹು ಪುರುಷಾಕಾರಂ ಶಂಕುಚಕ್ರಾಸಿಧಾರಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿ. ಎರಡೂ ಕೈಗಳನ್ನು ಉಜ್ಜಿ ಬಿಸಿಯನ್ನು ಕಣ್ಣಿಗೆ ಶಾಖವನ್ನು ಕೊಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ಬಿಡ್ತಾ ಹಂಗೆಯನ್ನು ನೋಡಿ. ಎರಡೂ ಕೈಗಳನ್ನು ಬೆನ್ನಿಂದೆ ಕಟ್ಕೊಳ್ಳಿ. ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ. ಮುಂದೆ ನೋಡಿ ಉಸಿರಾಟವನ್ನು ಆಡ್ತಾ ಇರಿ. ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬರೋಣ. ಭೂಮಿ ತಾಯಿಯಲ್ಲಿ ಕ್ಷಮೆಯನ್ನು ಯಾಚಿಸೋದು. ಮತ್ತೆ ಉಸಿರನ್ನು ಎಳೆದುಕೊಳ್ಳುತ್ತಾ ನೇರವಾಗಿ ಕುಂತ್ಕೊಳ್ಳಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಕಳೆದ ಸಂಚಿಕೆಯಲ್ಲಿ ಆಸನ ಮಾಡುವ ವಿಧಾನ ಮತ್ತು ಉಪಯೋಗಗಳನ್ನು ತಿಳಿದುಕೊಂಡಿದ್ದೀರಿ. ಇಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳು ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ಬನ್ನಿ, ಮೊದಲಿಗೆ ಸೂರ್ಯ ನಮಸ್ಕಾರದಿಂದ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಸಮಸ್ಥಿತಿಯಲ್ಲಿ ನಿಂತುಕೊಳ್ಳೋಣ. ಜೋಡಿಸಿ ಎರಡೂ ಕಾಲಿನ ಹೆಬ್ಬೆಟ್ಟು, ಕೈಗಳನ್ನು ತೊಡೆಗೆ ಒತ್ತಿ ಬೆನ್ನು ಕುತ್ತಿಗೆ ಎಲ್ಲ ನೇರ ಮಾಡಿ ಮುಂದೆ ನಿಲ್ಲುವುದು. ಇದು ಸಮಸ್ಥಿತಿ ತಾಡಾಸನ. ಸೂರ್ಯ ನಮಸ್ಕಾರ. ಓಂ ಮಿತ್ರಾಯ ನಮಃ. ಮಾಡುವ ವಿಧಾನ: ನೇರವಾಗಿ ನಿಂತು ಎರಡೂ ಕಾಲು ಜೋಡಿಸಿ ಶರೀರ ನೆಟ್ಟಗಿಡಬೇಕು. ಕರಗಳನ್ನು ಜೋಡಿಸಿ ಅಂಗುಷ್ಟಗಳನ್ನು ಎದೆಗೆ ತಾಗಿಸಬೇಕು. ಮಣಿಗಂಟು ಮೊಣಕೈ ಭೂಮಿಗೆ ಸಮಾನಾಂತರವಾಗಿರಬೇಕು. ಓಂ ರವಯೇ ನಮಃ ಊರ್ಧ್ವಾಸನ. ಕೈಗಳನ್ನು ನೇರವಾಗಿಟ್ಟು ತಲೆಯನ್ನು ಹಿಂದಕ್ಕೆ ಬಾಗಿಸುತ್ತಾ, ಕೈಗಳನ್ನು ತಲೆಯ ಕಡೆ ಆನಿಸುತ್ತಾ, ಕಿವಿಗಳಿಗೆ ಸ್ಪರ್ಶಿಸುತ್ತಾ, ಎದೆಯನ್ನು ಹಿಂಬದಿಗೆ ಎಗ್ಗಿಸುತ್ತಾ ಉಸಿರನ್ನು ತೆಗೆದುಕೊಳ್ಳಬೇಕು. ಓಂ ಸೂರ್ಯಾಯ ನಮಃ ಹಸ್ತಪಾದಾಸನ. ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಕೆಳಕ್ಕೆ ಬಗ್ಗಿ ಎರಡೂ ಕೈಗಳನ್ನು ಪಾದಗಳ ಬಳಿ ಇರಿಸಬೇಕು. ಹಣೆಯನ್ನು ಮೊಣಕಾಲಿಗೆ ತಾಗಿಸಲು ಪ್ರಯತ್ನಿಸಬೇಕು. ಓಂ ಬಾನವೇ ನಮಃ ಏಕಪಾದ ಪ್ರಸರಣಾಸನ. ಉಸಿರನ್ನು ತೆಗೆದುಕೊಂಡು ಎಡಗಾಲನ್ನು ಹಿಂದೆ ತೆಗೆದುಕೊಳ್ಳಬೇಕು. ದೃಷ್ಟಿ ಎದುರುಗಿಟ್ಟು ಕತ್ತನ್ನು ಹಿಂದಕ್ಕೆ ಬಗ್ಗಿಸಿರಬೇಕು. ದ್ವಿಪಾದ ಪ್ರಸರಣಾಸನ. ಈಗ ಬಲಗಾಲನ್ನು ಹಿಂದೆ ತೆಗೆದುಕೊಂಡು ಎಡಪಾದದೊಂದಿಗೆ ಇಡಬೇಕು. ಇಡೀ ಶರೀರದ ಭಾರ ಎರಡೂ ಕೈಗಳ ಮೇಲೆ ಮತ್ತು ಪಾದಗಳ ತುದಿಗಳ ಮೇಲೆ ಇರಬೇಕು. ಓಂ ಪೋಷಣೇ ನಮಃ ಸಾಷ್ಟಾಂಗ ಪ್ರಣಿಪಾದಾಸನ. ಉಸಿರನ್ನು ಹೊರಹಾಕುತ್ತಾ ಎದೆ ಮತ್ತು ಗದ್ದವನ್ನು ನೆಲಕ್ಕೆ ತಾಗಿಸಿ, ಗದ್ದ
ಎದೆ, ಎರಡು ಕೈ, ಎರಡು ಮೊಣಕಾಲು, ಎರಡು ಕಾಲಿನ ಹೆಬ್ಬೆರಳು ನೆಲಕ್ಕೆ ತಾಗಿರಲಿ. ಪುಷ್ಠಭಾಗವನ್ನು ಮೇಲೆತ್ತಬೇಕು. ಓಂ ಹಿರಣ್ಯ ಗರ್ಭಾಯ ನಮಃ. ಭುಜಂಗಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನೆಲಕ್ಕೆ ಒತ್ತಿ ಎದೆ, ಕತ್ತು, ತಲೆಯನ್ನು ಎತ್ತಬೇಕು. ಸೊಂಟದ ಭಾಗ ನೆಲದಲ್ಲಿರಲಿ. ಹಿಂದೆ ಎರಡೂ ಕಾಲನ್ನು ಜೋಡಿಸಿರಬೇಕು. ಓಂ ಮರೀಚಯೇ ನಮಃ. ಭೂಧರಾಸನ. ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಹಿಂದಕ್ಕೆ ಪಾದವನ್ನು ಊರಿ ಕೈಗಳನ್ನು ನೇರವಾಗಿರಿಸಿ ಮುಖವನ್ನು ಮೊಣಕಾಲುಗಳ ಕಡೆಗೆ ತನ್ನಿರಿ. ದೃಷ್ಟಿ ಕಾಲಿನ ಹೆಬ್ಬೆರಳ ಕಡೆಗೆ ಇರಲಿ. ಓಂ ಆದಿತ್ಯಾಯ ನಮಃ. ಏಕಪಾದ ಪ್ರಸರಣಾಸನ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎಡಗಾಲನ್ನು ಮುಂದೆ ತನ್ನಿ. ತಲೆಯನ್ನು ಎತ್ತಿ ಮುಂದೆ ನೋಡಬೇಕು. ಓಂ ಸವಿತ್ರೇ ನಮಃ. ಹಸ್ತಪಾದಾಸನ. ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಕೆಳಕ್ಕೆ ಬಗ್ಗಿ ಎರಡೂ ಕೈಗಳನ್ನು ಪಾದಗಳ ಬಳಿ ಇರಿಸಬೇಕು. ತಲೆಯನ್ನು ಮೊಣಕಾಲಿಗೆ ತಾಗಿಸಲು ಪ್ರಯತ್ನಿಸಬೇಕು. ಓಂ ಅರ್ಕಾಯ ನಮಃ. ಊರ್ಧ್ವಾಸನ. ಕೈಗಳನ್ನು ನೇರವಾಗಿಟ್ಟು ತಲೆಯನ್ನು ಹಿಂದಕ್ಕೆ ಬಾಗಿಸುತ್ತಾ ಕೈಗಳನ್ನು ತಲೆಯ ಕಡೆ ಆನಿಸುತ್ತಾ ಕಿವಿಗಳಿಗೆ ಸ್ಪರ್ಶಿಸುತ್ತಾ ಎದೆಯನ್ನು ಹಿಂಬದಿಗೆ ಹಿಗ್ಗಿಸುತ್ತಾ ಉಸಿರನ್ನು ತೆಗೆದುಕೊಳ್ಳಬೇಕು. ಓಂ ಭಾಸ್ಕರಾಯ ನಮಃ. ನಮಸ್ಕಾರ ಸ್ಥಿತಿ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಬಲ ಸುತ್ತಿನಿಂದ ಒಂದು ಸುತ್ತನ್ನು ಸುತ್ತುವುದು. ಉಪಯೋಗ: ದೇಹದ ಎಲ್ಲ ಅಂಗಾಂಗಗಳಿಗೂ ವ್ಯಾಯಾಮವಾಗಿ ಉಸಿರಾಟ, ರಕ್ತ ಪರಿಚಲನೆ, ಶರೀರ ಶುದ್ಧೀಕರಣ ಇತ್ಯಾದಿ ಎಲ್ಲ ಕ್ರಿಯೆಗಳು ಸುಧಾರಿಸುತ್ತದೆ. ವ್ಯಾಧಿಗಳು ಬರದಂತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೂರ್ಯ ನಮಸ್ಕಾರದ ಸತತ ಸಾಧನೆಯಿಂದ ಆರೋಗ್ಯ, ಇಂದ್ರಿಯ ನಿಗ್ರಹ, ಮಾನಸಿಕ ಸಂಯಮಗಳು ಹೆಚ್ಚುತ್ತದೆ. ವಜ್ರಾಸನ. ನಿಧಾನವಾಗಿ ನಿಮ್ಮ ಬಲಗಾಲನ್ನು ಹಿಂದೆ ಹಾಕಿ ಬಲಮಂಡಿಯನ್ನು ನೆಲಕ್ಕೆ ಇಟ್ಟು ನಂತರ ಎಡಗಾಲು ಹಿಂದೆ ಚಾಚಿ ವಜ್ರಾಸನದಲ್ಲಿ ಕುಳಿತುಕೊಳ್ಳೋಣ. ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ. ನಿಧಾನವಾಗಿ ದಂಡಾಸನ. ಬಲಗಾಲನ ಮುಂದೆ ಚಾಚಿ ನಂತರ ಎಡಗಾಲು. ದಂಡಾಸನದಲ್ಲಿ ಕುಳಿತುಕೊಳ್ಳೋಣ. ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ. ನಿಮ್ಮ ಸಂಪೂರ್ಣ ದೇಹವನ್ನು ಬಲಗಡೆ ಟರ್ನ್ ಮಾಡಿಕೊಳ್ಳಿ. ಬೆನ್ನು ಕುತ್ತಿಗೆ ಎಲ್ಲ ನೇರ ಮಾಡಿ ಕುಂತ್ಕೊಳ್ಳಿ. ಹಾಲಾಸನ ಮಾಡುವ ವಿಧಾನ. ನಿಧಾನವಾಗಿ ಹಿಂದೆ ಮಲಗೋಣ. ಬೆನ್ನಿನ ಮೇಲೆ ಮಲಗಿ ಸಹಜ ಸ್ಥಿತಿಯಲ್ಲಿ ಉಸಿರಾಟ. ಹಾಲಾಸನ ಮತ್ತು ಅದರ ಮೂರು ಬಗೆಯ ಹಲಾಸನಗಳು. ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು 90 ಡಿಗ್ರಿ ನೇರವಾಗಿ ನಿಲ್ಲಿಸೋಣ. ಸಹಜ ಸ್ಥಿತಿ ಉಸಿರಾಟ. ಇದು ಅರ್ಧ ಹಲಾಸನ. ಮತ್ತೆ ಉಸಿರನ್ನು ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ಹಿಂದೆ ಹಾಕಿ ತಲೆ ಹಿಂದೆ ಉಸಿರಾಟವನ್ನು ಆಡ್ತಾ ಇರಿ. ಎರಡೂ ಅಂಗೈಗಳನ್ನು ಬೆನ್ನಿಗೆ ಒತ್ತಿ ಪಾರ್ಶ್ವ ಹಲಾಸನ. ಎರಡೂ ಕಾಲುಗಳನ್ನು ಬಲಕ್ಕೆ ತನ್ನಿ. ಉಸಿರಾಟವನ್ನು ಆಡ್ತಾ ಇರಿ. ನಿಧಾನವಾಗಿ ಎಡಭಾಗಕ್ಕೆ. ಉಸಿರಾಟವನ್ನು ಆಡ್ತಾ ಇರಿ. ನೇರ ಮಾಡಿ ಅರ್ಧಾಲಾಸನ. ಬೆನ್ನನ್ನು ನೆಲಕ್ಕಿಡಿ. ದೀರ್ಘವಾಗಿ ಉಸಿರಾಟವನ್ನು ಆಡ್ತಾ ಇರಿ. ಮತ್ತೆ ಉಸಿರನ್ನು ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ನೆಲಕ್ಕಿಳಿಸಿ ವಿಶ್ರಾಂತಿಯನ್ನು ಪಡೆಯಿರಿ. ಈ ಆಸನ ಮಾಡುವುದರಿಂದ ಥೈರಾಯ್ಡ್ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಮಲಬದ್ಧತೆ, ಕುತ್ತಿಗೆ ನೋವು ನಿವಾರಣೆ. ಮೊದಲೇ ಕುತ್ತಿಗೆ ನೋವು ಇರುವವರು ಈ ಆಸನವನ್ನು ಮಾಡಬಾರದು. ಹಾಗೆ ಪಾರ್ಶ್ವೇಕ ಹಲಾಸನ. ಮತ್ತೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು 45 ಡಿಗ್ರಿ ಕಾಲು ಬೆರಳುಗಳನ್ನು ಮುಂದೆ ಚಾಚುವುದು.
ಮತ್ತೆ ಉಸಿರಾಟವನ್ನು ಹಾಡ್ತಾ ಇರಿ. ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು 90 ಡಿಗ್ರಿ ನೇರವಾಗಿ ನಿಲ್ಲಿಸಿ ಉಸಿರಾಟವನ್ನು ಹಾಡ್ತಾ ಇರಿ. ಕಾಲು ಬೆರಳುಗಳು ಆಕಾಶದ ಕಡೆ ಇರಲಿ. ನಿಧಾನವಾಗಿ ಹಾಲಾಸನಕ್ಕೆ ಹೋಗೋಣ. 180 ಡಿಗ್ರಿ ಎರಡೂ ಅಂಗೈಗಳನ್ನು ಬೆನ್ನಿಕ್ಕಿಟ್ಕೊಳ್ಳಿ. ನಿಮ್ಮ ಬಲಗಾಲನ್ನು ಸೈಡ್ಗಿಟ್ಕೊಳ್ಳಿ. ಎಡಗಾಲನ್ನು ನಿಧಾನವಾಗಿ ಮೇಲೆತ್ತಿ 90 ಡಿಗ್ರಿ ನೇರವಾಗಿರಲಿ. ಉಸಿರಾಟವನ್ನು ಆಡ್ತಾ ಇರಿ. ಕಾಲು ಬೆರಳು ಆಕಾಶದ ಕಡೆ ಇರಲಿ. ಹಾಗೆ ನಿಮ್ಮ ಎಡಗಾಲನ್ನು ನೆಲಕ್ಕೆ ಮಾಡಿ. ನಂತರ ಎಡಗಾಲನ್ನು ಎಡಬದಿಗೆ ತನ್ನಿ. ಬಲಗಾಲನ್ನು ನೇರ ಮಾಡಿ. ಉಸಿರಾಟ ಆಡ್ತಾ ಇರಲಿ. ಈ ಆಸನ ಮಾಡುವುದರಿಂದ ಪಾರ್ಶ್ವಾಲಾಸನದ ಉಪಯೋಗಗಳು ಜೊತೆಗೆ ಸೊಂಟದಲ್ಲಿನ ಕೊಬ್ಬು ನಿವಾರಣೆ, ಹಲಾಸನಕ್ಕೆ ಬರೋಣ. ಕೈಗಳನ್ನು ನೆಲಕ್ಕೆ ಒತ್ತಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ಮೇಲೆತ್ತಿ 90 ಡಿಗ್ರಿ ನೇರವಾಗಿ ಬೆನ್ನನ್ನು ನೆಲಕ್ಕಿಡೋಣ. ಸಹಜ ಸ್ಥಿತಿ ಉಸಿರಾಟ. ಮತ್ತೆ ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ. ಕಾಲನ್ನು 45 ಡಿಗ್ರಿ ಉತ್ತಿತ ಪಾದಾಸನದಲ್ಲಿಡೋಣ. ಮತ್ತೆ ಉಸಿರನ್ನು ಎಳ್ಕೊಳ್ಳಿ. ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ನೆಲಕ್ಕಿಳಿಸಿ ವಿಶ್ರಾಂತಿ ಸ್ಥಿತಿಯನ್ನು ಪಡೆಯೋಣ. ಮುಂದಿನ ಆಸನ ಸೇತುಬಂಧ ಸರ್ವಾಂಗಾಸನ. ಮಾಡುವ ವಿಧಾನ, ನಿಧಾನವಾಗಿ ಬಲಗಾಲನ್ನು ಮಡಚಿ ಪಾದವನ್ನು ಹುರ್ಕೊಳ್ಳಿ. ನಂತರ ಎಡಗಾಲು ಸಹಜ ಸ್ಥಿತಿ ಉಸಿರಾಟ ಆಡ್ತಾ ಇರಿ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಸೊಂಟವನ್ನು ಮೇಲೆತ್ತಿ ನಿಮ್ಮ ಅಂಗೈಯನ್ನು ಬೆನ್ನಿ ಕೊಟ್ಕೊಳ್ಳಿ. ಎಡಗೈ ಅಂಗೈಯನ್ನು ಎಡಬದಿ, ಬಲಗೈ ಅಂಗೈಯನ್ನು ಬಲಬದಿಗೆ ಕೊಟ್ಕೊಳ್ಳಿ. ಸೊಂಟವನ್ನು ಇಕ್ಕಿಸಿ ಗದ್ದ ಕುತ್ತಿಗೆ ಎದೆ ಭಾಗಕ್ಕೆ ತಾಗಿರಲಿ. ಕಾಲುಗಳನ್ನು ನೀಡ ಮಾಡಿ ಚಾಚಿ ನೇರವಾಗಿ. ಇದು ಹೆಸರೇ ಹೇಳಿದಂತೆ ಸೇತುವೆ ರೀತಿ ಸೂಚಿಸುತ್ತದೆ. ಇದಕ್ಕೆ ಸೇತುಬಂಧ ಸರ್ವಾಂಗಾಸನ. ಈ ಆಸನವೂ ಕೂಡ ಕುತ್ತಿಗೆ ಭಾಗದ ತೊಂದರೆಗಳು ಹಾಗೆ ಸೊಂಟದ ತೊಂದರೆಗಳನ್ನು ನಿವಾರಣೆ ಮಾಡುತ್ತಾ ಇರುತ್ತದೆ. ಇದರಲ್ಲೇ ಏಕಪಾದ ಸೇತುಬಂಧಾಸನ. ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಬಲಗಾಲನ ಮೇಲೆ ನೇರ ಮಾಡಿ. ಸಹಜ ಸ್ಥಿತಿ ಉಸಿರಾಟ. ಕಾಲು ಬೆರಳು ಮೈಕಮಲಕವಾಗಿರಲಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಬಲಗಾಲನ್ನು ಡೌನ್ ಮಾಡಿ ಎಡಬದಿಯಲ್ಲಿ ಮಾಡುವುದು. ಇದು ಎಡಬದಿ ಮಾಡಿದಾಗ ಉಸಿರನ್ನು ಎಳೆದುಕೊಳ್ಳುತ್ತಾ ಎಡಬದಿಯನ್ನು ಎಡಗಾಲನ್ನು ಲಿಫ್ಟ್ ಮಾಡಿ. ಈ ಆಸನ ಸೇತುಬಂಧಾಸನದ ಉಪಯೋಗಗಳು. ಹಾಗೆ ಏಕಪಾದ ಸೇತುಬಂಧಾಸನ ಮಾಡುವುದರಿಂದ ಕಾಲುಗಳ ತೊಡೆಗಳು ಬಲವರ್ಧನೆಯಾಗುವು. ಸೊಂಟಾದ ಭಾಗ ಹುರುಪುಗೊಳ್ಳಿ ಬೆನ್ನು ಚೈತನ್ಯಗೊಳ್ಳುವುದು. ಬೆನ್ನಿನೋವು ತೊಂದರೆ ಇರುವವರಿಗೆ ಈ ಆಸನ ಸೂಕ್ತವಾದ ಆಸನ. ಮತ್ತು ಉಸಿರನ್ನು ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕಾಲವನ್ನು ಡೌನ್ ಮಾಡಿ ಪಾದಗಳನ್ನು ಮಡಚಿ ಕೈಯನ್ನು ನೆಲಕ್ಕಿಟ್ಟು ಉಸಿರಾಟವನ್ನು ಆಡ್ತಾ ಇರಿ. ಸಮಸ್ಥಿತಿ. ಬೆನ್ನನ್ನು ನೆಲಕ್ಕಿಟ್ಟು ಎರಡೂ ಕಾಲುಗಳನ್ನು ಮುಂದೆ ನೇರ ಮಾಡಿ ಸಹಜ ಸ್ಥಿತಿಯಲ್ಲಿ ಉಸಿರಾಟ. ಚಕ್ರಾಸನ. ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಮಡಚಿ ಪಾದವನ್ನು ಊರಿ. ಎರಡೂ ಕೈಗಳನ್ನು ಹಿಂದೆ ತನ್ನಿ. ತಲೆ ಹಿಂದೆ ನೇರ ಚಾಚಿ ಉಸಿರಾಟವನ್ನು ಹಾಡ್ತಾ ಇರಿ. ನಿಮ್ಮ ಎರಡೂ ಕೈಗಳನ್ನು ಅಂಗೈಗಳನ್ನು ಕಿವಿ ಹತ್ರ ಒತ್ತಿ ಕೈ ಬೆರಳುಗಳು ಭುಜದ ಕಡೆ ಬರಲಿ, ಭುಜದ ನೇರವಾಗಿರಲಿ. ಎರಡೂ ಕೈಗಳನ್ನು ಒತ್ತಿ ಅಂಗೈಯನ್ನು ಒತ್ತಬೇಕು.
ಸಾಧ್ಯವಾದರೆ ಕಾಲನ್ನು ಜೋಡಿಸಿ, ಆಗಿಲ್ಲ ಅಂದರೆ ಕಾಲುಗಳ ಅಂತರದಲ್ಲೇ ಇರಲಿ. ಉಸಿರಾಟವನ್ನು ಹಾಡ್ತಾ ಇರಿ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಸೊಂಟ ಮತ್ತು ತಲೆಯನ್ನು ಮೇಲೆತ್ತಿ ಉಸಿರಾಟವನ್ನು ಹಾಡ್ತಾ ಇರಿ. ಈ ಆಸನ ಮಾಡುವುದರಿಂದ ಬೆನ್ನು ನೋವು ನಿವಾರಣೆ, ತಲೆಯನೋವು, ಅರ್ಧ ತಲೆನೋವು, ಸೊಂಟ ನೋವು, ಈ ಎಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯಲು ಚಕ್ರಾಸನ ಹೆಸರೇ ಹೇಳಿದಂತೆ ದೇಹವನ್ನು ಚಕ್ರದ ರೀತಿ ಮಾಡುವುದು. ಸಹಜ ಸ್ಥಿತಿಯಲ್ಲಿ ಉಸಿರಾಟ, ಹಾಗೆ ನಿಧಾನವಾಗಿ ಹಿಂದೆ ಮಲಗೋಣ. ನಿಧಾನವಾಗಿ ಉಸಿರನ್ನು ಆಡ್ತಾ ಇರಿ. ಕಾಲುಗಳನ್ನು ನೇರ ಮಾಡೋಣ. ಎರಡೂ ಕೈಗಳನ್ನು ತೊಡೆ ಪಕ್ಕ ಮುಂದೆ ತನ್ನಿ. ಸಮಸ್ಥಿತಿಯಲ್ಲಿ ಉಸಿರಾಟ. ಸೂಕ್ತ ಪಾದಾಂಗುಷ್ಠಾಸನ. ನಿಧಾನವಾಗಿ ಎರಡೂ ಕಾಲನ್ನು ಮುಚ್ಚಿ ಪಾದವನ್ನು ಹೂರಿ ನಿಮ್ಮ ಬಲಗೈಯಿಂದ ಬಲಗಾಲಿನ ಹೆಬ್ಬೆಟ್ಟು, ಎಡಗೈಯಿಂದ ಎಡಗಾಲಿನ ಹೆಬ್ಬೆಟ್ಟನ್ನು ಇಟ್ಕೊಳ್ಳಿ. ಕಾಲುಗಳನ್ನು ಲಿಫ್ಟ್ ಮಾಡಿ ಮೇಲೆ ಬಲಗೈಯಿಂದ ಬಲಗಾಲು, ಎಡಗೈಯಿಂದ ಬಲಗಾಲಿನ ಹೆಬ್ಬೆಟ್ಟು, ಬೆನ್ನು ಕುತ್ತಿಗೆ ನೇರವಾಗಿರಲಿ. ಉಸಿರನ್ನು ಎಳ್ಕೊಂತ ಎರಡೂ ಕಾಲುಗಳನ್ನು ನೇರ ಮಾಡೋಣ. ಬೆನ್ನು ನೆಲದಾಗಿರಲಿ. ಇದು ಸೂಕ್ತ ಪಾದಾಂಗುಷ್ಠಾಸನ. ಗೂನು ಬೆನ್ನು ನಿವಾರಣೆ. ಬೆನ್ನು ಚಪ್ಪಟೆಯಾಗುವುದು, ನಾಭಿ ಭಾಗ ಹುರುಪುಗೊಳ್ಳುವುದು, ತೊಡೆ ಮತ್ತು ಕಾಲುಗಳಿಂದ ತೊಂದರೆಗಳ ನಿವಾರಣೆ, ಕಾಲುಗಳನ್ನು ಮಂಡಿಗಳನ್ನು ಬಿಗಿಗೊಳಿಸುವುದರಿಂದ ಮಂಡಿ ನೋವು ನಿವಾರಣೆ, ಗೂನು ಬೆನ್ನು, ಅಸ್ತಮ ತೊಂದರೆಗಳಿಗೆ ಈ ಆಸನ ಉಪಯುಕ್ತವಾದ ಆಸನವಾಗಿದೆ. ಹಾಗೆ ನಿಧಾನವಾಗಿ ಕಾಲುಗಳನ್ನು ಡೌನ್ ಮಾಡೋಣ. ಕೈಗಳನ್ನು ತೊಡೆ ಪಕ್ಕದಲ್ಲಿಡೋಣ. ಕಾಲುಗಳನ್ನು ನೇರ ಮಾಡಿ ವಿಶ್ರಾಂತಿಯನ್ನು ಪಡೆಯೋಣ. ಮತ್ಸ್ಯಾಸನ. ಹೆಸರು ಹೇಳಿದಂತೆ ಮತ್ಸ್ಯ ಎಂದರೆ ಮೀನು. ಮೀನಿನ ರೀತಿ ನಮ್ಮ ದೇಹವನ್ನು ಪಳಗಿಸುವುದು ಅಥವಾ ಮಾಡುವುದು. ಮೊದಲು ಸಮಸ್ಥಿತಿಯಲ್ಲಿ ಮಲಗಿದ್ದೀವಿ. ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಹಿಂದೆ ಚಾಚಿ ನಿಮ್ಮ ಎರಡೂ ಕೈಗಳನ್ನು ಭುಜದ ಕಡೆ ಬರಲಿ. ಅಂಗೈಗಳನ್ನು ಹೊತ್ತಿ ಉಸಿರಾಟವನ್ನು ಆಡ್ತಾ ಇರಿ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ತಲೆಯನ್ನು ಎತ್ತಿ ಮೇಲೆ ನೆತ್ತಿಯನ್ನು ಇಡಬೇಕು. ಈಗ ನಿಮ್ಮ ಎರಡೂ ಕೈಗಳನ್ನು ತೊಡೆ ಪಕ್ಕದಲ್ಲಿಡಿ. ನಿಮ್ಮ ತಲೆ, ನೆತ್ತಿ, ಪುಷ್ಟ, ಕಾಲು, ಕೈಗಳ ಭಾಗ ಮಾತ್ರ ನೆಲದಾಗಿರಲಿ. ಉಸಿರಾಟವನ್ನು ಆಡ್ತಾ ಇರಿ. ಇದು ಥೈರಾಯ್ಡ್ ಸಮಸ್ಯೆಗೆ ಉಪಯುಕ್ತವಾದ ಆಸನವಾಗಿದೆ. ಥೈರಾಯ್ಡ್ ಇರುವವರು ಈ ಆಸನವನ್ನು ಮಾಡಬಹುದು. ಗಂಟಲಿನ ತೊಂದರೆ ಮತ್ತು ಈ ಆಸನದಲ್ಲಿ ಸಹಜ ಸ್ಥಿತಿಯಲ್ಲಿ ಉಸಿರಾಟ ನಡೀತಾ ಇರಲಿ. ಕುತ್ತಿಗೆ ಭಾಗ ಸೆಳೆತವನ್ನುಂಟಾಗ್ತಾ ಇರುತ್ತೆ, ಬೆನ್ನಿನ ಭಾಗ. ಹಾಗೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಹಿಂದೆ ತನ್ನಿ. ಕತ್ತನ್ನು ನೇರ ಮಾಡಿಕೊಳ್ಳಿ. ಸಮಸ್ಥಿತಿ ಶವಾಸನದ ರೀತಿ ಮಲಗಿ ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ಮತ್ಸ್ಯಾಸನ. ಈಗ ಇದೇ ಆಸನವನ್ನು ಪದ್ಮಾಸನದಲ್ಲಿ ಮಾಡುವುದು. ಪದ್ಮಾಸನದಲ್ಲಿ ಮತ್ಸ್ಯಾಸನ ಮಾಡುವ ವಿಧಾನ, ಹಿಂದಿನ ಆಸನದ ಉಪಯೋಗಗಳು ಈ ಆಸನದಲ್ಲೂ ಕೂಡ ಲಭ್ಯವಾಗಿರುತ್ತವೆ. ಪದ್ಮಾಸನ ಆಗದಿದ್ದಲ್ಲಿ ಈ ಥರ ಮಾಡಬಹುದಾಗಿದೆ. ಪದ್ಮಾಸನ ಆಗುವವರು ಪದ್ಮಾಸನದಲ್ಲಿ ಮತ್ಸ್ಯಾಸನ. ಮೊದಲು ಬಲಗಾಲನ್ನು ಮಡಚಿ ಎಡ ತೊಡೆ ಮೇಲಿಟ್ಕೊಳ್ಳಿ. ನಂತರ ಎಡಗಾಲನ್ನು ಮಡಚಿ ಬಲ ತೊಡೆ ಮೇಲಿಟ್ಕೊಳ್ಳಿ. ನಿಮ್ಮ ಪದ್ಮಾಸನ ಎರಡೂ ಮಂಡಿಗಳು ನೆಲಕ್ಕೆ ತಾಗುವಂತಿರಲಿ. ಕೈಗಳನ್ನು ತೊಡೆ ಪಕ್ಕದಲ್ಲಿರಲಿ. ಉಸಿರಾಟವನ್ನು ಆಡ್ತಾ ಇರಿ. ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಹಿಂದೆ ನೇರ ಮಾಡಿ ನೀಳವಾಗಿ ಚಾಚಿರಲಿ. ಸೇಮ್ ಹಿಂದೆ ಮಾಡಿದ ರೀತಿ ಎರಡೂ ಕೈಗಳನ್ನು ಭುಜದ ಹತ್ತಿರ ತಂದು ಉಸಿರನ್ನು ಎಳೆದುಕೊಳ್ಳುತ್ತಾ ತಲೆಯನ್ನು ಎತ್ತಿ ಮೇಲೆ ನೆತ್ತಿಯನ್ನು ಇಡುವುದು. ನಿಮ್ಮ ಬಲಗೈಯಿಂದ ಬಲಗಾಲಿನ ಹೆಬ್ಬೆಟ್ಟುಗಳನ್ನು ಹಿಡಿದು ಮೊಣಕೈಯನ್ನು ನೆಲಕ್ಕೆ ತಾಗಿಸಲು ಪ್ರಯತ್ನವನ್ನು ಮಾಡಿ. ಸಾಧ್ಯವಾದಲ್ಲಿ
ಉಸಿರಾಟವನ್ನು ಹಾಡ್ತಾ ಇರಿ. ಇದು ಕೂಡ ಬೆನ್ನು ಟೊಳ್ಳಾಗಿರುತ್ತದೆ. ನೆತ್ತಿ ಮತ್ತು ಪುಷ್ಟದ ಮೇಲೆ ದೇಹದ ತೂಕವಿರುತ್ತದೆ. ಹಾಗೆ ಕೈಗಳನ್ನು ಭುಜದ ಪಕ್ಕದಲ್ಲಿಟ್ಟು ತಲೆಯನ್ನು ನೇರ ಮಾಡೋಣ. ಹಿಂದೆ ಹೇಳಿದ ಹಾಗೆ ಮತ್ಸ್ಯಾಸನದ ಎಲ್ಲ ಉಪಯೋಗಗಳು ಈ ಆಸನದಲ್ಲಿ ಲಭ್ಯವಾಗಿರುತ್ತವೆ. ಥೈರಾಯ್ಡ್ ಸಮಸ್ಯೆ ಇರುವವರು ಈ ಆಸನವನ್ನು ಹೆಚ್ಚು ಅಭ್ಯಾಸವನ್ನು ಮಾಡಬೇಕು. ಮತ್ತು ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ತೊಡೆ ಪಕ್ಕದಲ್ಲಿ ತನ್ನಿ. ನಿಧಾನವಾಗಿ ನಿಮ್ಮ ಎಡಗಾಲನ್ನು ನೇರ ಮಾಡಿಕೊಳ್ಳಿ. ಹಾಗೆ ಎರಡೂ ಕಾಲನ್ನು ಮತ್ತೊಂದು ಆಸನವನ್ನು ಮಾಡೋಣ. ಉತ್ಥಾನ ಪಾದಾಸನ. ಈ ಮೂರು ಆಸನಗಳು ಕೂಡ ಥೈರಾಯ್ಡ್ ಸಮಸ್ಯೆಗೆ ತುಂಬ ಉಪಯುಕ್ತವಾದ ಆಸನ. ಬದಲು ಮಾಡಿದ ಮತ್ಸ್ಯಾಸನದ ಪೊಸಿಷನ್ಗೆ ಹೋಗೋಣ. ಉತ್ಥಾನ ಪಾದಾಸನವ ಮಾಡೋದು, ಮತ್ಸ್ಯಾಸನದಲ್ಲಿರೋಣ. ತಲೆಯನ್ನು ಎತ್ತಿ ನೆತ್ತಿಯನ್ನು ಮೇಲಿಟ್ಟು ಕೈಗಳನ್ನು ತೊಡೆ ಪಕ್ಕದಲ್ಲಿರಲಿ. ಈಗ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ಲಿಫ್ಟ್ ಮಾಡಿ, ಕೈಗಳು ನಮಸ್ಕಾರ ಮುದ್ರೆ ಬರಲಿ ಮೇಲೆ. ಉತ್ಥಾನ ಪಾದಾಸನ. ನಿಧಾನವಾಗಿ ತಲೆಯನ್ನು ನೇರ ಮಾಡಿಕೊಳ್ಳಿ. ಕಾಲುಗಳನ್ನು ಡೌನ್ ಮಾಡಿ ಕೈ ತೊಡೆ ಪಕ್ಕ ಇರಲಿ. ಈ ಆಸನ ಮಾಡುವುದರಿಂದ ನಮ್ಮ ಹೊಟ್ಟೆಯ ಒಳಭಾಗದ ತೊಂದರೆಗಳು, ಕಾಲುಗಳು ಬಲಿಷ್ಠವಾಗುವವು, ಥೈರಾಯ್ಡ್ ಸಮಸ್ಯೆ ನಿವಾರಣೆಯಾಗುತ್ತದೆ. ಹಾಗೆ ಮತ್ತೊಂದು ಆಸನ, ಊರ್ಧ್ವಮುಖ ಏಕಪಾದ ಪಶ್ಚಿಮೋತ್ತನಾಸನ. ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು 90 ಡಿಗ್ರಿ ನೇರವಾಗಿ ಎತ್ತಿ, ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮಡಚಿ ಎಡ ತೊಡೆ ಮೇಲೆ ಹಾಕೊಳ್ಳಿ. ಅರ್ಧ ಪದ್ಮಾಸನದಲ್ಲಿರೋಣ. ನಿಮ್ಮ ಎರಡೂ ಕೈಗಳಿಂದ ಎಡಗಾಲಿನ ಹ್ಯಾಂಕಲ್ ಮಣಿಕಟ್ಟನ್ನು ಇಟ್ಕೊಳ್ಳೋಣ. ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ. ಉಸಿರನ್ನು ಬಿಡುತ್ತಾ ಹಣೆಯನ್ನು ತಾಕ್ಸಿ ಮೊಣಕಾಲ್ಗೆ. ಉಸಿರಾಟವನ್ನು ಆಡ್ತಾ ಇರಿ. ನಿಧಾನವಾಗಿ ಕಾಲನ್ನು ನೇರ ಮಾಡಿ, ಎರಡೂ ಕಾಲನ್ನು ನೇರ ಮಾಡೋಣ. ಅರ್ಧ ಹಲಾಸನ. ಕೈ ತೊಡೆ ಪಕ್ಕ ಇರಲಿ. ಉಸಿರಾಟವನ್ನು ಆಡ್ತಾ ಇರಿ. ಇದೇ ರೀತಿ ಮತ್ತೊಂದು ಬದಿಯಲ್ಲಿ ಮಾಡುವುದು. ಈ ಆಸನ ಮಾಡುವುದರಿಂದ ಪಕ್ಕೆಲುಬಿನ ಮೂಳೆಗಳು ಉರುಪಿಗೊಂಡು ಎದೆ ಭಾಗ ಉಸಿರಾಟದ ತೊಂದರೆ ನಿವಾರಣೆ, ಬೆನ್ನು ಭಾಗ ಉರುಪುಗೊಳ್ಳುವುದು, ಕಾಲುಗಳು ಬಲಿಷ್ಠವಾಗುವು. ನಿಧಾನವಾಗಿ ಎಡಗಾಲನ್ನು ಮಡಚಿ ತೊಡೆ ಮೇಲೆ ಇಟ್ಕೊಳ್ಳಿ. ಬಲ ತೊಡೆಯ ಮೇಲೆ ಎರಡೂ ಕೈಗಳಿಂದ ಬಲಪಾದವನ್ನು ಇಟ್ಕೊಳ್ಳಿ. ಕಾಲು ಹಿಂದೆ ಹೋದಾಗ ನೆಲಕ್ಕೆ ತಾಗಬಾರದು. ತಲೆಯನ್ನು ಎತ್ತಿ ಹಣೆಯನ್ನು ತಾಗಿಸುವುದು. ಉಸಿರನ್ನು ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ತಲೆಯನ್ನು ಎತ್ತಿ ಮೇಲೆ ಹಣೆಯನ್ನು ತಾಗಿಸಿ. ವಾಪಸ್ ಬರೋಣ. ನಿಧಾನವಾಗಿ ಕಾಲನ್ನು ಎತ್ತಿ ಎರಡೂ ಕಾಲುಗಳನ್ನು ಲಂಬ ಮಾಡೋಣ. 90 ಡಿಗ್ರಿ ನೇರವಾಗಿ ಕೈ ತೊಡೆ ಪಕ್ಕ ಇಟ್ಟು ಉಸಿರಾಟವನ್ನು ಆಡ್ತಾ ಇರಿ. ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎರಡೂ ಕಾಲನ್ನು ನೆಲಕ್ಕಿಳಿಸ್ತಾ ಬರೋಣ. ವಿಶ್ರಾಂತಿಯನ್ನು ಪಡೀರಿ. ಹಾಗೆ ನಿಧಾನವಾಗಿ ದಂಡಾಸನಕ್ಕೆ ಬರೋಣ. ಇಳಿ ಮೇಲೆ ನಿಧಾನವಾಗಿ ಮೇಲೇಳಿ. ವಜ್ರಾಸನಕ್ಕೆ ಬರೋಣ. ಸಂಪೂರ್ಣ ದೇಹವನ್ನು ಮುಂದಕ್ಕೆ ತರ್ ಮಾಡಿ, ಎಡಭಾಗಕ್ಕೆ ತರ್ ಮಾಡಿ. ನಂತರ ವಜ್ರಾಸನಕ್ಕೆ ಬರೋಣ. ಬಲಗಾಲನ್ನು ಮಡಚಿ ಹಿಂದೆ ಇಟ್ಕೊಳ್ಳಿ. ನಂತರ ಎಡಗಾಲನ್ನು ಮಡಚಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ. ನಮಸ್ಕಾರ ಮುದ್ರ. ಕಣ್ಣನ್ನು ಮುಚ್ಚಿ
ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಓಂ ಶಾಂತೇ ಶಾಂತೇ ಶಾಂತೇ. ಎರಡೂ ಕೈಗಳನ್ನು ಉಜ್ಜಿ ಬಿಸಿಯನ್ನು ಕಣ್ಣ ಹತ್ರ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ಬಿಡ್ತಾ ಹಂಗೆ ಏನ ನೋಡಿ ಸಮಸ್ಥಿತಿ ವಜ್ರಾಸನದಲ್ಲಿ ಕುಂತ್ಕೊಳ್ಳಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಆಸನಗಳು ಮಾಡುವ ವಿಧಾನ ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನ ಮತ್ತು ಮಾಡುವ ವಿಧಾನ ಹಾಗೂ ಅದರ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ಆದರೆ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ.